ಎಲ್ರಿಗೂ ನಮಸ್ಕಾರ. ಪಿ ಎಸ್ ಐ ಸೀರೀಸ್ ಅಲ್ಲಿ 4ನೇ ವಿಡಿಯೋ. ಸೊ ಈಗ ಮಾರ್ಚ್ 8 2020ರ ಪರೀಕ್ಷೆಗೆ ಇನ್ನು ಕೇವಲ 19 ದಿನಗಳಷ್ಟೇ ಬಾಕಿ ಇದೆ. ಸೊ ಈ ಸೀರೀಸ್ನಲ್ಲಿ ಪ್ರಮುಖ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವಿದೆ ಅದನ್ನು ಸ್ವಲ್ಪ ನೋಡೋಣ. ಸೊ ನಾವು 3ನೇ ವಿಡಿಯೋದಲ್ಲೂ ಸಹ ಇಂಪಾರ್ಟೆಂಟ್ ಸೂಚ್ಯಂಕಗಳನ್ನು ನೋಡಿದ್ವಿ, ಅದರಲ್ಲಿ ಭಾರತದ ರ್ಯಾಂಕಿಂಗ್ಗಳನ್ನು ನೋಡಿದ್ವಿ. ಈ ಒಂದು ಸೀರೀಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಈಗ ಎಲ್ಲ ಪಿ ಎಸ್ ಐ ಪರೀಕ್ಷೆಯಲ್ಲಿ ಯೂಶ್ವಲಿ ಇಂಪಾರ್ಟೆಂಟ್ ಸಮಿಟ್ಗಳು, ಶೃಂಗಸಭೆಗಳು ಎಲ್ಲಿ ನಡೆಯಿತು, ಅವುಗಳ ಥೀಮ್ ಏನು, ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆಸಿಯಾನ್ ಅಂತ ಒಂದು ಯೂನಿಟ್ ಇದೆ, ಅಂದರೆ ಗುಂಪಿದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಆಗ್ನೇಯ ಏಷ್ಯಾ ರಾಷ್ಟ್ರದ ಸಂಘ. ಇದರ 35ನೇ ಶೃಂಗಸಭೆ ಥೈಲ್ಯಾಂಡಲ್ಲಿ ನಡೆಯಿತು. ಸೊ ಇಷ್ಟು ನೆನಪಿಟ್ಕೊಬಿಡಿ, ನೆನಪಿಟ್ಕೊಂಡು ಸಾಕು. ಹಾಗೂ ಇದರ ಥೀಮ್ ಸುಸ್ಥಿರತೆಗಾಗಿ ಸಹಭಾಗಿತ್ವವನ್ನು ಮುಂದುವರಿಸುವುದು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಬ್ರಿಕ್ಸ್ ಅಂತ ಒಂದು ಯೂನಿಟ್ ಇದೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ, 5 ದೇಶಗಳ ಒಂದು ಯೂನಿಟ್ ಇದು. ಇದರ ಶೃಂಗಸಭೆ 2019ರಲ್ಲಿ ನಡೆದಂಥ ಎಲ್ಲ ಶೃಂಗಸಭೆಗಳಿಗೂ 2019ರ ಅಂದರೆ ಲಾಸ್ಟ್ ಇಯರ್. ಸೊ ಈ ಒಂದು ಆ ಇಯರ್ದೇ ಪಿ ಎಸ್ ಎಕ್ಸಾಮಲ್ಲಿ ಯೂಶ್ವಲಿ ಕೇಳ್ತಾರೆ. ಸೊ ಬ್ರೆಜಿಲ್ ಅಂದರೆ ಬ್ರೆಜಿಲಲ್ಲಿ ನಡೆಯಿತು ಬ್ರಿಕ್ಸ್ ಶೃಂಗಸಭೆ. G20 ಶೃಂಗಸಭೆ ಒಸಾಕಾ ಜಪಾನಲ್ಲಿ ನಡೆಯಿತು. ಸೊ ಇಷ್ಟು ದೊಡ್ಡ ವಿಷಯ ಇದ್ದಾಗ ಇದನ್ನು ನೆನಪಿಟ್ಕೋ ಅವಶ್ಯಕತೆ ಇಲ್ಲ, ಬಟ್ ಇಂಥ ಒಂದು ಚಿಕ್ಕ ಒಂದು ಥೀಮ್ ಇದ್ದಾಗ ಯೂಶ್ವಲಿ ನೆನಪಿಟ್ಕೊಂಡ್ರೆ ಒಳ್ಳೆಯದು. ಮತ್ತು ಇಂಡಿಯಾ ಪಾರ್ಟ್ ಆಗಿದ್ದಾಗಂತೂ ನೆನಪಿಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ನವೀನ ಭವಿಷ್ಯಕ್ಕಾಗಿ ಆರ್ಥಿಕ ಬೆಳವಣಿಗೆ ಅಂತ ಒಂದು ಟಾಪಿಕ್ ಮೇಲೆ ಬ್ರಿಕ್ಸ್ ಶೃಂಗಸಭೆ ನಡೀತು. G20 ಥೀಮ್ ನೆನ್ಪಿಟ್ಕೊಳ್ಳೋಕೆ ಬೇಡ, ಬಟ್ ಎಲ್ಲಿ ನಡೆಯುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಒಸಾಕಾ ಜಪಾನ್. G7 ಇದರ ಶೃಂಗಸಭೆ ಫ್ರಾನ್ಸಲ್ಲಿ ನಡೀತು, ಬಿಯರಿಟ್ಸ್ ಅಂತ ಪ್ಲೇಸಲ್ಲಿ. ಇದು ಸಹ ದೊಡ್ಡಕ್ಕಾಗಿ ಸ್ವಲ್ಪ ಸ್ವಲ್ಪ ಉದ್ದವಾದ ಥೀಮ್ಸ್ ಇರೋದ್ರಿಂದ ಯೂಶ್ವಲಿ ಪರೀಕ್ಷೆಯಲ್ಲಿ ಕೇಳೋದು ದ ಪ್ರಯಾರಿಟಿ ಇಸ್ ಲೆಸ್, ಬಟ್ ನೆನ್ಪಿಟ್ಕೋಬೇಕು, ಬೇಕಾದ್ರೆ ನೆನ್ಪಿಟ್ಕೋಬಹುದು. ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯಾ ಸಂಘ ಅಂದರೆ ಸಾರ್ಕ್, ಇದರ ಶೃಂಗಸಭೆ 2019ರಲ್ಲಿ ನಡೆಯಲಿಲ್ಲ, ರದ್ದುಗೊಂಡಿದೆ. 2020ರಲ್ಲಿ ಅಂದರೆ 20ನೇ ಸಾರ್ಕ್ ಶೃಂಗಸಭೆ ಇಸ್ಲಾಮಾಬಾದಲ್ಲಿ ನಡೆಯಲಿದೆ. ನಂತರ ಭಾರತೀಯ ವಿಜ್ಞಾನ ಕಾಂಗ್ರೆಸ್, ಇದು ಯೂಶ್ವಲಿ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಸೊ 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಪಂಜಾಬಲ್ಲಿ ನಡೆಯಿತು, ಫಗ್ವಾರಾ ಅನ್ನೋ ಪ್ಲೇಸಲ್ಲಿ. 107ನೇ ವಿಜ್ಞಾನ ಕಾಂಗ್ರೆಸ್ ನಡೆದದ್ದು ಬೆಂಗಳೂರಿನಲ್ಲಿ. ಸೊ ಇದು ಇಂಪಾರ್ಟೆಂಟ್, 107ನೇ ಭಾರತ ವಿಜ್ಞಾನ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ನಡೆದಿದೆ. ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ, ಇದರ ಶೃಂಗಸಭೆ ಕಿರ್ಗಿಸ್ತಾನ ರಾಜಧಾನಿಯಾದ ಬಿಷ್ಕೆಕ್ಕಲ್ಲಿ ನಡೆದಿದೆ. ಪೂರ್ವ ಏಷ್ಯಾ ಶೃಂಗಸಭೆ, ಈಸ್ಟ್ ಏಷ್ಯಾ ಸಮಿಟ್, ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ನಡೆದಿದೆ. ಈಗಾಗಲೇ ನಾವು ನೋಡಿದ ಪ್ರಕಾರ ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದರೆ ಆಗ್ನೇಯ ದೇಶಗಳ ಏನು ಶೃಂಗಸಭೆ ಇತ್ತು, ಅದು ಸಹ ಥೈಲ್ಯಾಂಡ್ ಬ್ಯಾಂಕಾಕಲ್ಲೇ ನಡೆದಿದೆ. ಈಸ್ಟ್ ಏಷ್ಯಾ ಸಮಿಟ್ ಸಹ ಅಲ್ಲೇ ನಡೆದಿದೆ. ಏಷ್ಯಾ ಪ್ಯಾಸಿಫಿಕ್ ಆರ್ಥಿಕ ಸಹಕಾರ, ಅಪೆಕ್ ಅಂತ ಯೂನಿಟ್ ಇದೆ, ಅಸೋಸಿಯೇಷನ್ ಆಫ್ ಪ್ಯಾಸಿಫಿಕ್ ಕಂಟ್ರೀಸ್ ಇದೆ. ಸೊ ಅಲ್ಲಿ ಅದರ ಒಂದು ಶೃಂಗಸಭೆ ಸಹ ಚಿಲಿಯಲ್ಲಿ ನಡೆದಿದೆ, ಸ್ಯಾಂಟಿಯಾಗೋ ಚಿಲಿಯಲ್ಲಿ. ಬಿಮ್ಸ್ಟೆಕ್ ಅನ್ನೋ ಒಂದು ಗ್ರೂಪ್ ಇದೆ, BIMSTEC, ಇದರಲ್ಲಿ ಸಹ ಇಂಡಿಯಾ ಪಾರ್ಟ್. ಸೊ ಇಂಡಿಯಾ ಇದರ ಈ ಗುಂಪಿನ ಸದಸ್ಯ ಆಗಿದ್ದು ಇದು ಶ್ರೀಲಂಕಾದಲ್ಲಿ ನಡೆದಿದೆ. ಸೊ ಇದು ಹಳೆಯ ಒಂದು ಡೇಟಾ ಆಗಿರೋದ್ರಿಂದ ಇಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ ಆಸ್ ಶ್ರೀಲಂಕಾದಲ್ಲಿ ನಡೆದಿದೆ. ನಂತರ ಪರಮಾಣು ಭದ್ರತಾ ಶೃಂಗಸಭೆ, ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಬಿಡಿ, ಓಕೆ ಟ್ರಿಪಲ್ ಟಿಕ್ ಹಾಕ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ನವದೆಹಲಿಯಲ್ಲಿ ನಡೆದಿದೆ ಪರಮಾಣು ಭದ್ರತಾ ಶೃಂಗಸಭೆ. ಒಪೆಕ್ ಅಂದರೆ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರೀಸ್ಗಳ ಒಂದು ಸಮೂಹ ಗುಂಪು. ಒಪೆಕ್ ಇದರ ಸಮಿಟ್ ಶೃಂಗಸಭೆ ವಿಯೆನ್ನಾ ಆಸ್ಟ್ರಿಯಾದಲ್ಲಿ ನಡೆದಿದೆ. ಸೊ ಪೆಟ್ರೋಲಿಯಂ ಸುಸ್ಥಿರ ಭವಿಷ್ಯಕ್ಕಾಗಿ ಸಹಕಾರ, ಈ ಒಂದು ಥೀಮ್ ಮೇಲೆ ನಡೆದಿದೆ. ಸೊ ಇದ್ರಲ್ಲಿ ಈ ಪೇಜಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನ್ಯಾಟೋ NATO ಈ ಒಂದು ಗುಂಪಿನ ಶೃಂಗಸಭೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿ ನಡೆದಿದೆ. ಸೊ ಇದು ಸ್ವಲ್ಪ ಹಳೆ ಡೇಟ್ ಆಗೋದು, ಡಿಸೆಂಬರ್ಲಿ ನಡೆಯಲಿದೆ ಅಂತ ತೋರಿಸಿದೆ, ಬಟ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಅರ್ತ್ ಅವರ್, ಸೊ ಇದು ಆಸ್ಟ್ರೇಲಿಯಾದಲ್ಲಿ ಈ ಬಾರಿ ಫಸ್ಟ್ ಆಗಿ ಆಚರಿಸ್ತಾರೆ, ಯಾಕಂದರೆ ಅಲ್ಲಿ ಅಲ್ಲೇ ಫಸ್ಟ್ ಡೇ ಸ್ಟಾರ್ಟ್ ಆಗೋದು.
ಸೊ ಅಲ್ಲಿ ಆಸ್ಟ್ರೇಲಿಯಾ ಪ್ರತಿ ವರ್ಷ ಅದು ಸ್ಟಾರ್ಟ್ ಆಗೋದು ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿ ಯೂಶ್ವಲಿ ಅಪೆರಾ ಹೌಸ್ ಹತ್ರ ಆಮೇಲೆ ಆ ದಿವಸ ಇಂಪಾರ್ಟೆಂಟ್ ಫಂಕ್ಷನ್ ಇರುತ್ತೆ. ಅದರ ನಂತರ ನಾಮ್ NAM ಇದರ ಶೃಂಗಸಭೆ, ಇದು ಇಂಪಾರ್ಟೆಂಟ್, ವೆನಿಜುಯಲಾದ ಕ್ಯಾರಕಸ್ನಲ್ಲಿ ನಡೆದಿತ್ತು. CHOGM ಅನ್ನೋ ಗ್ರೂಪ್ ಶೃಂಗಸಭೆ ರುವಾಂಡಲ್ಲಿ ನಡೆದಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ನ್ಯಾಮ್, ನ್ಯಾಮ್ ಇಸ್ ವೆರಿ ಇಂಪಾರ್ಟೆಂಟ್, CHOGM ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಂಡೋ ಆಫ್ರಿಕಾ ಶೃಂಗಸಭೆ ಸಹ ಇಂಪಾರ್ಟೆಂಟ್, ಇದರ ಶೃಂಗಸಭೆ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸಲಾಗತ್ತೆ. ಸೊ 2018ರಲ್ಲಿ ನವದೆಹಲಿಯಲ್ಲಿ ನಡೆದಿದೆ, ಸೊ 2000 ಮುಂದೆ ನಡೆಯಿದು 2021ರಲ್ಲಿ ಮತ್ತೆ. COP ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರೂಪ್, COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. ಇದು ಮ್ಯಾಡ್ರಿಡ್ ಸ್ಪೇನಲ್ಲಿ ಡಿಸೆಂಬರಲ್ಲಿ ನಡೆದಿದೆ. ಸೊ ಈ ಒಂದು ಪೇಜಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ನ್ಯಾಮ್ ನಡೆದಿರೋದು ವೆನಿಜುವಲಾ ಕ್ಯಾರ್ಕಸಲ್ಲಿ, ಇಂಡೋ ಆಫ್ರಿಕಾ ನವದೆಹಲಿ ಆಲ್ರೆಡಿ 2018ರಲ್ಲಿ ನಡೆದಿದೆ, COP ರಿಲೇಟೆಡ್ ಶೃಂಗಸಭೆ ಮ್ಯಾಡ್ರಿಡ್ ಸ್ಪೇನಲ್ಲಿ ನಡೆದಿದೆ. ಹಾಗೂ COP ನಂಬರ್ ಇಸ್ ಇಂಪಾರ್ಟೆಂಟ್, ಎಷ್ಟನೇ COP ನಡೆಯಿತು ಅಂತ ಯೂಶ್ವಲಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. 25ನೇ COP ನಡೆದಿದೆ, 25th. ವಿಶ್ವ ಸರ್ಕಾರದ ಶೃಂಗಸಭೆ ಇದು ಸಹ ಇಂಪಾರ್ಟೆಂಟ್, ಸೊ ಇದು ದುಬೈಯಲ್ಲಿ ನಡೆದಿದೆ, 7ನೇ ಆವೃತ್ತಿಯಾಗಿತ್ತದು. ಕಡಲ ಶೃಂಗಸಭೆ ನಡೆದಿರೋದು ಮುಂಬೈಯಲ್ಲಿ, ಹೆಮ್ಸ್ ಹೈ ಎನರ್ಜಿ ಮಟೀರಿಯಲ್ ಸೊಸೈಟಿ ಆಫ್ ಇಂಡಿಯಾ, ಇದು ಚೆನ್ನೈಯಲ್ಲಿ ಇದರ ಶೃಂಗಸಭೆ ನಡೆದಿದೆ. ಇದು ವೆರಿ ಇಂಪಾರ್ಟೆಂಟ್, ಹುಲಿ ಸಂರಕ್ಷಣೆ ಕುರಿತು 3ನೇ ಏಷ್ಯಾದ ಮಂತ್ರಿ ಸಮ್ಮೇಳನ ನಡೀತು, ಹುಲಿ ಸಂರಕ್ಷಣೆ ಬಗ್ಗೆ ಇದು ನವದೆಹಲಿಯಲ್ಲಿ ನಡೀತು. ಸೊ ಇಲ್ಲಿ 3ನೇ ಆವೃತ್ತಿ ಅನ್ನೋದು ಇಂಪಾರ್ಟೆಂಟು, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಲಾಸ್ಟ್ ಇಯರ್ ನಡೆದಿರೋ ಇಂಪಾರ್ಟೆಂಟ್ ಶೃಂಗಸಭೆಗಳ ಪ್ಲೇಸ್ಗಳನ್ನು ಇಲ್ಲಿ ಗುರುತು ಮಾಡಿಸಿದ್ದೀನಿ ನಿಮಗೆ. ಸೊ ಇದನ್ನು ಪ್ಲೀಸ್ ಸರ್ ರಿವೈಸ್ ಮಾಡಿ, ಬಹುಶಃ ಇಲ್ಲಿಂದ ಒಂದಾದ್ರು ಕ್ವೆಶನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಕಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಯಾವುದರ ಮೇಲೆ ವೀಡಿಯೋ ಮಾಡೋದಿದ್ರೆ. ಆಲ್ಸೋ ಪ್ಲೀಸ್ ಪ್ರೆಸ್ ದ ಬೆಲ್ ಐಕನ್ ಸೋ ಟು ಗೆಟ್ ದ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.